ಎಲ್ರಿಗೂ ನಮಸ್ತೆ. ವಾಯ್ಸ್ ಆಫ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸುಸ್ವಾಗತ. ಎಲ್ಲರೂ ಕಮೆಂಟ್ ಮೂಲಕ, ಸಬ್ಸ್ಕ್ರೈಬ್ ಮೂಲಕ ಹಾಗೂ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನ ತುಂಬು ಹೃದಯದಿಂದ ಪ್ರೋತ್ಸಾಹಿಸಿದ್ದೀರಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಇನ್ನಷ್ಟು ಪ್ರತಿಭೆಗಳು ನಿಮ್ಮೊಳಗೆ ಇದಾವೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದ್ರ ಮೂಲಕ ನೀವು ಮತ್ತೊಮ್ಮೆ ಈ ವೇದಿಕೆಯನ್ನ, ಈ ಯೂಟ್ಯೂಬ್ ಚಾನಲ್ನ ಬಳಸ್ಕೊಳ್ಳೋದ್ರ ಮೂಲಕ, ಕಮೆಂಟ್ ಮೂಲಕ ನಮ್ಮನ್ನ ಸಂಪರ್ಕಿಸಲು ನೀವು ಪ್ರಯತ್ನ ಪಟ್ಟರೆ, ನಿಮ್ಮ ಪ್ರತಿಭೆಯನ್ನ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರಸಾರಗೊಳಿಸಲಿಕ್ಕೆ ಇನ್ನಷ್ಟು ಸಹಾಯ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನಷ್ಟು ನಮ್ಮನ್ನ ಪ್ರೋತ್ಸಾಹಿಸಿ, ಎಲ್ಲ SSLC ಮಕ್ಕಳು, PU ಮಕ್ಕಳು, ಯಾರೇ ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ನಾವು ಒಂದಷ್ಟು ಸಂದೇಶವನ್ನ ನೀಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಎಲ್ರಿಗೂ, ಎಲ್ಲರೂ ಇದ್ರ ಮೂಲಕ, ಕಮೆಂಟ್ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋ ಮೂಲಕ ನಮ್ಮನ್ನ ಸಂಪರ್ಕಗೊಂಡು ಇದರ ಒಂದು ಸಂದೇಶವನ್ನ ಪಡ್ಕೊಳ್ತೀರಂತ ನಾವು ಆಶಾವನೆಯಿಂದ ಕಾಯ್ತಾ ಇರ್ತೇವೆ. ಎಲ್ರಿಗೂ ಧನ್ಯವಾದಗಳು. ಓದ್ಕೊಳ್ತಿದ್ಯಾ? ಬುಕ್ ಎಲ್ಲ ತಂದಿದೀನಿ ನೋಡು, ಏನೇನ್ ಬೇಕು ಎಲ್ಲ ಓದ್ಕೋ. ಚೆನ್ನಾಗಿ ಓದ್ಬೇಕು, ಈ ಸತಿ ಡಿಸ್ಟಿಂಕ್ಷನ್ ಬರ್ಬೇಕು. ಆಗುತ್ತೆ ತಾನೇ? ಬಿಡು, ಓದ್ಕೊಂತಿದೀನಲ್ಲ. ಎಲ್ಲ ಕುಟುಂಬಸ್ಥರ ಕೈಲಿ ಹೇಳ್ಕೊಬಿಟ್ಟಿದೀನಿ ನೀನ್ ಡಿಸ್ಟಿಂಕ್ಷನ್ ಬರ್ತೀಯಾ ಅಂತ. ಡಿಸ್ಟಿಂಕ್ಷನ್ ಬರ್ಲೇಬೇಕು, ಗೊತ್ತಾಯ್ತಾ? ಏನೇನ್ ಬೇಕು ಎಲ್ಲ ತಂದ್ಕೊಡ್ತೀನಿ, ಯಾವ್ದು ಕಡಿಮೆ ಮಾಡಲ್ಲ. ನೀನ್ ಓದಿ ಡಿಸ್ಟಿಂಕ್ಷನ್ ಬರೋದ್ ಕೆಲಸ ಮಾತ್ರ ನಿಂದ. ಪ್ರಿಯಾ, ಏನ್ ಮಾಡ್ತಾ ಇದೀಯಾ? ಓದ್ಕೋ, ಹೋಗು. ಡಿಸ್ಟಿಂಕ್ಷನ್ ತೆಗಿಬೇಕಂತ ಹುಡುಗಿ ಟಿವಿ ನೋಡ್ತಾ ಕೂತಿದ್ಯಾ? ಎದ್ದೋಗೋ, ಓದ್ಕೋ ಫಸ್ಟು. ಹೋಗು ಫಸ್ಟ್ ಓದೋದು, ಡಿಸ್ಟಿಂಕ್ಷನ್ ತೆಗೆದ್ಕಲಿ, ಆಮೇಲೆ ನೋಡು ಅಂತೆ ಟಿವಿ. ಟಿವಿ ನೋಡೋಕು ಬಿಡಲ್ಲ. ಹೀಗೆಲ್ಲ ಆದ್ರೆ ನಮ್ ಪ್ರೆಸ್ಟೀಜೆ ಹಾಳಾಗೋಗುತ್ತೆ. ಹಲೋ ಹಲೋ ಅಂಕಲ್, ಪ್ರಿಯಾ ಇದ್ದಾಳ? ಯಾರಿದು ಮಾತಾಡ್ತಾ ಇರೋದು? ಅಂಕಲ್, ನನ್ ಪ್ರಿಯಾ ಫ್ರೆಂಡ್ ಕೀರ್ತನ ಅಂತ, ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಗೊತ್ತೀರಾ? ಈಗ ಎಕ್ಸಾಮ್ಗಳು ಹತ್ರ ಬಂತಲ್ಲ, ಮಾ ಓದ್ಕೋಬೇಕಲ್ವಾ? ಹಾ ಅಂಕಲ್, ಗೊತ್ತಾಗ ಅದ್ರ ಬಟ್ಟೆ ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಒಂಚೂರು ಕೊಟ್ಟಿರ್ತೀರಾ ಅಂಕಲ್? ಸರಿ ಸರಿ ಪ್ರಿಯಾ, ತಗೋ ಬೇಗ ಮಾತಾಡಿ ಮುಗಿಸು. ಹಲೋ ಕೀರ್ತನ. ಹಲೋ ಪ್ರಿಯಾ. ಹಲೋ, ಯಾಕೆ ಪ್ರಿಯಾ ಅಳ್ತಾ ಇದೆ, ಏನಾಯ್ತು? ಯಾಕೂ ಇಲ್ಲ ಕಣೆ, ಮನೆಯಲ್ಲಿ ಬರೀ ಓದು ಓದು ಅಂತಾರೆ, ಯಾವಾಗ್ಲೂ ಓದ್ಕೊಂಡು ತಲೆನೋ ಬಂದಿದೆ, ಬೇರೆ ಏನು ಮಾಡಕ್ ಬಿಡ್ತಿಲ್ಲ. ಟಿವಿ, ಆಟ, ಮನೆ ಕೆಲ್ಸ, ಫ್ರೆಂಡ್ಸ್, ಏನು ಇಲ್ಲ ಕಣೆ, ತುಂಬಾ ಬೇಜಾರಾಗ್ತಿದೆ. ಅಳ್ಬೇಡ ಕಣೆ, ನೀನ್ ಪರವಾಗಿಲ್ಲ, ನೀನ್ ಚೆನ್ನಾಗೆ ಓದಿದ್ಯಲ್ಲ, ಇನ್ನೇನು? ನಿನಗೆ ಗೊತ್ತಿಲ್ಲ ಕಣೆ, ತುಂಬಾ ಟಾರ್ಚರ್ ಕೊಡ್ತಾರೆ. ಓದು ಓದು ಅಂತಾನೆ ತುಂಬಾನೇ ಟಾರ್ಚರ್ ಕೊಡ್ತಾರೆ, ನಿಂತರ ಫ್ರೀನೇ ಇಲ್ಲ ಕಣೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯಾ, ನೀನ್ ಒಳ್ಳೇದಕ್ಕೆ ತಾನೆ ಎಲ್ಲರೂ ಹೇಳೋದು. ಆಗಲ್ಲ ಕಣೆ, ಟಾಪರ್ ಆಗಿ ಡಿಸ್ಮಿಷನ್ ಅಲ್ಲೇ ಬರಬೇಕು ಅಂತಾರೆ ಕಣೆ. ನೀನೇ ಲಕ್ಕಿ, ನಿಂಗೇನು ಪಾಸ್ ಆದ್ರೆ ಸಾಕು, ಅದೇ ಖುಷಿ. ಅಯ್ಯೋ, ಮನೆ ಕೆಲ್ಸ ನಾವೇ ಮಾಡ್ಬೇಕು ಕಣೆ, ಅಡುಗೆ ಮಾಡ್ಬೇಕು, ದನ ಕರುಗಳು ನೋಡ್ಕೋಬೇಕು, ಜೊತೆಗೆ ತಂಗಿನಲ್ಲೂ ತಮ್ಮನೂ ಇದಾರಲ್ಲ, ಅವರನ್ನು ನೋಡ್ಕೋಬೇಕು, ಎಲ್ಲರೂ ನೋಡ್ಕೋಬೇಕು ಕಣೆ. ನಿಂದೇ ಚಾನ್ಸ್ ಕಣೆ, ಇಲ್ಲಿ ನನಗೆಲ್ಲ ಇದೆ, ಆದ್ರೆ ಬರೀ ಟಾರ್ಚರು. ಸರಿ, ಅಪ್ಪ ಬಂದ್ರು. ಆಯ್ತಾ, ಮಾತಾಡೆ. ಬಾಯ್ ಕಣೆ.
ನಮಸ್ತೆ ಮೇಡಮ್. ನಮಸ್ತೆ ಮನೋಹರ, ಹೇಗಿದ್ಯಾ? ಏನ್ ಮೇಡಮ್ ಇವನು, ನಾನ್ ಕೂಲಿ ನಾಲಿ ಮಾಡ್ಬಿಟ್ಟು ಅವನ ಕಷ್ಟಪಟ್ಟು ಓದ್ಸಿದ್ರೆ ಈಗ ನೋಡಿದ್ರೆ ಫೇಲ್ ಆಗ್ ಕುಂತವನೆ ಮೇಡಮ್, ಫೇಲ್ ಆಗ್ ಕುಂತವನೆ. ಹೌದೇನೋ ಮನೋಹರ, ಯಾಕೋ ಓದ್ಬಾರ್ದೇನೋ. ಇರ್ಲಿ ಬಿಡಿ ಮೇಡಮ್, ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ದು ಪಾಸ್ ಆಗ್ತಾನೆ. ಎಲ್ ಮೇಡಮ್ ಓದ್ತವೆ, ಓದಕ್ ಹೇಳಿದ್ರೆ ಮೊಬೈಲ್ ಇಟ್ಕೊಂಡ್ ಕೂರ್ತವೆ. ನಮ್ಮ ಮಾತಿಗಂತೂ ಚೂರು ಬೆಲೆ ಇಲ್ಲ. ಯಾಕೋ ಮನೋಹರ ಓದ್ಬಾರ್ದೇನೋ, ನಿಮ್ಮ ಅಮ್ಮ ಅಷ್ಟು ಕಷ್ಟ ಪಡ್ತಾರೆ, ನೀನ್ ಯಾಕೆ ಹೀಗ್ ಮಾಡ್ಕೊಂಡೆ? ಈಗ ಪರವಾಗಿಲ್ಲ ಬಿಡಿ ಮೇಡಮ್, ಅವ್ನು ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಬರ್ದು ಪಾಸ್ ಆಗ್ತಾನೆ, ನೆಕ್ಸ್ಟ್ ಒಂದು ಅಚೀವ್ ಮಾಡ್ತಾನೆ. ಏನ್ ಮಾಡ್ತಾನೋ ಮೇಡಮ್, ನಮ್ಮ ಮಾತಿಗಂತೂ ಬೆಲೆ ಕೊಟ್ಟಿಲ್ಲ, ಅಟ್ ಲೀಸ್ಟ್ ನಿಮ್ಮ ಮಾತಿಗಾದ್ರೂ ಬೆಲೆ ಕೊಡ್ತಾನ ಅಂತ ನೋಡೋಣ. ಓದು ಆಯ್ತಾ, ಓದಿ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪಾಸ್ ಆಗು, ಅಮ್ಮನ ನಿರೀಕ್ಷೆ ಹಾಳು ಮಾಡಬೇಡ ಆಯ್ತಾ? ಬರ್ತೀವಿ ಮೇಡಮ್. ಆಯ್ತು ಆಯ್ತು ಬಿಡಮ್ಮ, ಫೇಲ್ ಆದ್ರೆ ಫೇಲ್ ಆಗ್ತೀನಿ, ಕೂಲಿ ಕೆಲಸ ಮಾಡ್ತೀನಿ. ಏನ್ ಕೂಲಿ ಕೆಲಸ ಮಾಡ್ತೀಯೋ? ಪ್ರಿಯಾ, ಪ್ರಿಯಾ, ರಿಸಲ್ಟ್ ನೋಡ್ದ? ನೋಡೇನ್ ಪ್ರಯೋಜನ, ಫಸ್ಟ್ ಕ್ಲಾಸ್ ಬಂದಿದ್ಯಾ, ಡಿಸ್ಟಿಂಕ್ಷನ್ ತೆಗಿ, ಓದ್ಕೋ ಓದ್ಕೋ ಅಂತ ಹೇಳ್ತಿದ್ದೆ, ಓದ್ಲಿಲ್ಲ, ಈಗ ಫಸ್ಟ್ ಕ್ಲಾಸ್ ಬಂದ್ ಕೂತಿದ್ಯಾ, ಇನ್ನೇನ್ ಸಾಧನೆ ಮಾಡಕ್ಕಾಗುತ್ತೆ ನಿನ್ ಕೈಯಲ್ಲಿ? ಆಗಲ್ಲ, ಡಿಸ್ಟಿಂಕ್ಷನ್ ಬರ್ದಲೇ ಇದ್ರೆ ಏನೋ ಮಾಡ್ಕೊಳಕ್ ಆಗಲ್ಲ, ನಿನ್ ಕೈಲಿ ಏನೋ ಆಗಲ್ಲ ಇನ್ಮೇಲೆ. ಚೆನ್ನಾಗಿ ಓದ್ಲಿ ಅಂತ ಬುಕ್ಸ್ ಎಲ್ಲ ತಂದ್ಕೊಟ್ರು, ನನ್ ಹೇಳಿದ್ದನ್ನೆಲ್ಲ ತಂದ್ಕೊಟ್ರು, ಆದ್ರೆ ನಾನು ಬರೀ ಡಿಸ್ಟಿಂಕ್ಷನ್ ಬರಕ್ ಆಗ್ದಲೆ ಫಸ್ಟ್ ಕ್ಲಾಸ್ ಅಲ್ಲಿ ಬಂದೆ. ಆದ್ರೂ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರ ನಮ್ಮಪ್ಪ. ಯಾಕೆ ನೀವು ಎಲ್ಲ ಪೇರೆಂಟ್ಸ್ ಎಲ್ಲ ಮಗಳು ಡಿಸ್ಟಿಂಕ್ಷನ್ ಬರಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವರಲ್ಲೇ ಇರುವಂತ ಪ್ರತಿಭೆಗಳನ್ನ ಯಾಕೆ ನೀವು ಸಪೋರ್ಟ್ ಮಾಡಲ್ಲ? ಡಿಸ್ಟಿಂಕ್ಷನ್ ಬಂದ್ರೆ ಮಾತ್ರನ ಮುಂದೆ ಅವರು ಚೆನ್ನಾಗಿ ಓದಕ್ಕಾಗೋದು, ಮುಂದೆ ಒಳ್ಳೆ ಜಾಬ್ ಅಲ್ಲಿ ಇರೋದು ಅಂತ ಅನ್ಕೊಂಡಿದ್ದೀರಾ? ಯಾಕೆ ಅವ್ರದೇ ನನ್ನ ಸ್ವಂತ ಪ್ರತಿಭೆಯಿಂದನೂ ಮುಂದೆ ಬರ್ಬೋದಲ್ಲ. ಓದು 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 ಅಂತ ಅವ್ರ ತಲೆಗೆ ಈ ತರದೆಲ್ಲ ತುಂಬಿದ್ರೆ, ಚುಚ್ಚು ಮಾತುಗಳನ್ನ ಆಡಿದ್ರೆ, ಡಿಸ್ಟಿಂಕ್ಷನ್ ಬರಬೇಕು ಅಂತಾನೆ ನೀವು ಈ ತರ ಮಾಡ್ತಿದ್ರೆ, ಮುಂದೆ ಅವರಿಗೆ ಅದನ್ನ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಎಫರ್ಟ್ ಹಾಕಿ ಓದಿರ್ತಾರೆ. ಇನ್ ಕೇಸ್ ಅವ್ರು ಫೇಲ್ ಆದ್ರೂ ಸಹ ಮುಂದೆ ಬರುವಂತಹ ಅವ್ರದೇ ಅನ್ನೋ ಸ್ವಂತ ಪ್ರತಿಭೆಯಲ್ಲಾದ್ರೂ ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಇದೆ ತುಂಬಾ ತರ ಇರುವಂತ ಪ್ರತಿಭೆಗಳು ನೂರಾರಿದೆ, ಅದ್ರಲ್ಲಿ ಅದು ಮುಂದೆ ಬಂದೇ ಬರ್ತಾರೆ. ಯಾಕೆ ನೀವೆಲ್ಲ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನು ತುಂಬಾ ಪ್ರೆಷರ್ ಆಗ್ತೀರಾ? ಇದರಿಂದ ಮಾಡೋದ್ರಿಂದ ಅವ್ರ ಮನಸ್ಸಿಗೋ ತಲೆಗೋ ಅದೇ ವಿಷಯ ತುಂಬಿ ಬೇರೆ ಕಡೆ ಗಮನ ಕೊಡೋಕ್ಕೂ ಸಹ ಅವ್ರ ಕೈಲಿ ಆಗಲ್ಲ. ಆದ್ರೆ ನಮ್ಮಪ್ಪನೂ ಅಷ್ಟೇ, ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ತುಂಬಾನೇ ಅನ್ಕೊಂಡಿದ್ರು, ಎಲ್ಲರ ಹತ್ರ ಹೇಳ್ಕೊಂಡು ಸಹ ಬಂದಿದ್ರು, ರಿಲೇಟಿವ್ ಫ್ರೆಂಡ್ಸಿಗೆಲ್ಲ ಸಹ. ಆದ್ರೆ ನಾನು ಡಿಸ್ಟಿಂಕ್ಷನ್ ಬರಕ್ಕಾಗ್ಲಿಲ್ಲ. ಇದಕ್ಕೆಲ್ಲ ಈ ಉಳಿದಿರೋ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ, ಹಾ ಹೌದು ಅದೇ ಸರಿ, ಅದೇ ಮಾಡಿದ್ರೆ ಕರೆಕ್ಟ್. ನೀನ್ ತಗೊಂಡು ಒಂದು ನಿರ್ಧಾರದಿಂದ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ನೇ ನಂಬ್ಕೊಂಡ ಅಪ್ಪ ಅಮ್ಮ ತಂಗಿ ತಮ್ಮ ಟೀಚರ್ಸ್ ಗಳು ಅವ್ರ ನಂಬಿಕೆಯನ್ನ ನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ರಿಗೆಲ್ಲ ಏನಂತ ಉತ್ತರ ಕೊಡ್ತೀಯಾ? ನಾನ್ ನೀನು ಚೆನ್ನಾಗಿ ಓದಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಬೆಳಿಬೇಕು ಅಂತ ನೂರಾರು ಕನ್ಸ್ ಕಂಡಿದೀನಿ, ಆ ಕನ್ಸಿಗೆಲ್ಲ ನೀನು ಏನ್ ಉತ್ತರ ಕೊಡ್ತೀಯಾ? ಅಮ್ಮ ನಾನ್ ಪಾಸ್ ಆದೆ. ಹೌದಾ ಮಗ್ಳೇ, ತುಂಬಾ ಖುಷಿ ಆಯ್ತು. ನಾ ಚಿಕ್ಕವರಿಂದಾಗೆಲ್ಲ ಎಷ್ಟೊಂದು ಪರೀಕ್ಷೆಗಳನ್ನ ಎದುರಿಸಿ ಮುಂದೆ ಬಂದಿರ್ತೀವಿ, ಆದ್ರೆ ಎಸ್ ಎಲ್ ಸಿ ಅನ್ನೋ ಒಂದು ಘಟ್ಟಕ್ಕೆ ಬಂದಾಗ ಆ ಪರೀಕ್ಷೆ ಬರೆದಾಗ ಅದರಿಂದ ಸೋಲು ಆಗ್ಬೋದು ಗೆಲುವು ಆಗ್ಬೋದು, ಅದನ್ನ ತುಂಬಾ ಮನಸ್ಸಿಗೆ ತಗೊಂಡು ನೋವು ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಅದಿಲ್ಲ ಅಂದ್ರೆ ಮುಂದೆ ನೂರಾರು ಅವಕಾಶಗಳು ನಮ್ಗೆ ಸಿಕ್ಕೇ ಸಿಗುತ್ತೆ. ಅದು ನಾವು ಎಸ್ ಎಲ್ ಸಿ ಪರೀಕ್ಷೆ ಬರೆದಾಗ ರಿಸಲ್ಟ್ ಬಂದಾಗ ನಾವು ಅನ್ಕೊಂಡಷ್ಟು ಅಂಕ ಬಂದಿಲ್ಲ ಅಂದ್ರೂ ಸಹ ಬೇಜಾರು ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಯಾಕೆಂದ್ರೆ ನಮ್ಮಲ್ಲೇ ಆದಂಥ ನೂರ ಪ್ರತಿಭೆಗಳಿರುತ್ತೆ, ಅದನ್ನ ಗುರ್ತಿ ಮುಂದೆ ಬರೋದು ನಮ್ಮ ಕೆಪಾಸಿಟಿ ಇರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳುವಂತಹ ಇದೊಂದೇ ಒಂದು ನಿರ್ಧಾರದಿಂದ ನಮ್ಮನ್ನೇ ನಂಬಿರುವಂತಹ ಅಪ್ಪ ಅಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲರಿಗೂ ಬೇಜಾರು ಮಾಡ್ದಂಗಾಗುತ್ತೆ, ಹಾಗೂ ಅವ್ರ ಕಣ್ಣಲ್ಲಿ ತುಂಬಾ ನೀರ್ ತಂದ್ಬಿಡ್ತೀವಿ. ಸೊ ಅವರಿಗೂ ತುಂಬಾನೇ ನೋವಾಗುತ್ತೆ, ಯಾಕಂದ್ರೆ ಇಷ್ಟು ವರ್ಷ ನಮ್ಮ ಜೊತೆ ಇದ್ದವರು ಸಡನ್ ಆಗಿ ನಾವು ತಗೊಳ್ಳೋದು ಒಂದೇ ಒಂದು ನಿರ್ಧಾರದಿಂದ ಅವ್ರ ಮನಸ್ಸಿಗೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅದನ್ನ ನಾವು ಸಹ ಅರ್ಥ ಮಾಡ್ಕೊಬೇಕು.
ಎಲ್ಲರೂ ರಿಸಲ್ಟ್ ಸಹ ಬರ್ತಿದೆ. ನೀವ್ ಯಾವ್ದೇ ರೀತಿ ಗೊಂದಲಕ್ಕೊಳಗಾಗ್ಬೇಡಿ, ಏನೇ ಬಂದ್ರು ಪಾಸಿಟಿವ್ ತಗೊಳ್ಳಿ. ಅಷ್ಟೊಂದು ಬೇಜಾರಾದ್ರೆ ನಿಮ್ಮ ಆಪ್ತರಾದ್ರ ಸ್ನೇಹಿತರಾಗಿರ್ಬೋದು, ಟೀಚರ್ಸ್ ಆಗ್ಬೋದು, ನಿಮ್ಮ ತುಂಬಾ ಕ್ಲೋಸ್ ಆಗಿರೋ ಪೇರೆಂಟ್ಸ್ ಆಗಿರ್ಬೋದು ಸಹ, ಅವ್ರ ಹತ್ರ ಹಂಚ್ಕೊಳ್ಳಿ, ಮಾತಾಡಿ. ಅವ್ರ ಹತ್ರ ಮಾತಾಡಿದ್ರೆ ಒಂದ್ ಸೊಲ್ಯೂಷನ್ ಅವರಾಗಿ ತಾನಾಗೆ ಕೊಡ್ತಾರೆ, ನಮಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಇದಕ್ಕಿಂತ ತುಂಬಾ ಮಾರ್ಗದರ್ಶನ ಕೊಡುವಂತ ಶಿಕ್ಷಕರು ಇರ್ತಾರೆ, ನಮ್ಮ ಪೇರೆಂಟ್ಸ್ ಇರ್ತಾರೆ, ಇದೆಲ್ಲ ನಮ್ಗೆ ಸಿಕ್ಕೇ ಸಿಗುತ್ತೆ. ತುಂಬಾ ಅವಕಾಶಗಳು ಇರ್ತಾನೆ ಇರ್ತವೆ. ಆಗ ನೀವು ಆ ತಗೊಳ್ಳೋ ಒಂದು ನಿರ್ಧಾರಕ್ಕಿಂತ ಮುಂಚೆ ಒಂದೇ ಒಂದ್ಸಲ ನಿಮ್ಮ ಅಪ್ಪ ಅಮ್ಮ ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ಗಳನ್ನ ನೆನ್ಪು ಮಾಡ್ಕೊಳ್ಳಿ. ಆಮೇಲೆ ಅದೇ ರೀತಿ ಇಷ್ಟು ವರ್ಷ ಓದಿರುವಂಥ ಶಿಕ್ಷಕರಾಗ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಅವ್ರಿಗೆ ಒಂದೇ ಒಂದು ಕಾಲ್ ಮಾಡಿ, ಒಂದೇ ಒಂದು ನಿಮಿಷ ಅವ್ರ ಜೊತೆ ಮಾತಾಡಿ. ಅವಾಗ ನೀವು ತಗೊಂಡಿರೋ ನಿರ್ಧಾರನೇ ತಪ್ಪು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ತಗೊಳ್ಳೋ ಒಂದೇ ಒಂದು ನಿರ್ಧಾರದಿಂದ ನಿಮ್ಮ ಭವಿಷ್ಯ ನಿಮ್ಮ ಕೈ ಮೇಲೆ ನಿಂತಿದೆ. ಅದೇನೇ ಆಗಿರ್ಬೋದು, ಫೇಲ್ ಆದರೂ ಸಹ ನೀವು ನೆಕ್ಸ್ಟ್ ಅಟೆಂಪ್ಟ್ ಮಾಡ್ಬೋದು, ತುಂಬಾನೇ ಆಪ್ಷನ್ಸ್ ಇರುತ್ತೆ. ಅಟೆಂಪ್ಟ್ ಮಾಡಿ ಅದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ತಗೊಂಬೋದು. ಅದಿಲ್ಲ ಅಂದ್ರೆ ಬರೀ ಓದೋದೇ ಒಂದಂತಲ್ಲ, ನಿಮ್ಮದೇ ಆದಂತ ಪರ್ಸನಲ್ ಆಗಿರ್ಬೋದು ಎಷ್ಟೊಂದು ಪ್ರತಿಭೆಗಳು ನಿಮ್ಮಲ್ಲಿ ಇರುತ್ತೆ, ಅದು ನಿಮಗೂ ಚೆನ್ನಾಗಿ ಗೊತ್ತು ಇರುತ್ತೆ ಸಹ. ಸೊ ಅದ್ರ ಕಡೆ ಹೋಗಿ, ನಿಮಗೆ ಡ್ಯಾನ್ಸಲ್ಲಿ ಆಗಿರ್ಬೋದು, ಸಿಂಗಿಂಗ್ ಇರ್ಬೋದು, ಎಷ್ಟೊಂದೆಲ್ಲ ಅವಕಾಶಗಳಿರುತ್ತೆ, ಅದರಲ್ಲಾದ್ರೂ ಅಚೀವ್ ಮಾಡಿ. ಆದರೆ ಇದೊಂದು ಕೆಟ್ಟ ನಿರ್ಧಾರ ಮಾತ್ರ, ಯಾರು ಸಹ ತಗೊಳಕ್ ಹೋಗ್ಬೇಡಿ. ನಿವಾರಣೆಗೆ ಜಿಲ್ಲೆ ಅಥವಾ ರಾಜ್ಯ ದೂರು ನಿವಾರಣಾ ಸಮಿತಿಗಳನ್ನು ಕೂಡ ಸಂಪರ್ಕಿಸಬಹುದಾಗಿದೆ. ಈ ಹಿಂದೆ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಋತುಮಾನ ಸಂಬಂಧಿತರನ್ನು ಕಡ್ಡಾಯವಾಗಿ ಕೃಷಿಕರ ಹಿತದೃಷ್ಟಿಯಿಂದ ಎಲ್ಲ ಕೃಷಿಕರಿಗೆ ಸ್ವ ಇಚ್ಛೆಯಿಂದ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿಕರು ಶ್ರಮದಿಂದ ಬೆಳೆದ ಬೆಳೆಸಿ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ? ಖುಷಿ ಖುಷಿಯಾಗಿರ್ಬೇಕು. ನೀನ್ ಡಿಸ್ಟಿಂಕ್ಷನ್ ತನಕನು ಪ್ರಯತ್ನ ಪಟ್ಟಿದ್ಯಾ ಅಂತ ಗೊತ್ತಾಯ್ತು. ನೀನ್ ಇನ್ನೂ ಓದ್ಬೇಕು, ನಿಂಗೆ ಏನ್ ಇಷ್ಟನೋ ಮುಂದಕ್ಕೆ ಅದೇ ತಗೋಬೇಕು. ಆಯ್ತಾ? ನಿಂಗ್ ಸಪೋರ್ಟ್ ಆಗಿ ನಾನು ಸದಾ ಇರ್ತೀನಿ. ಇನ್ಮೇಲೆ ನಿನಗೆ ಏನ್ ಇಷ್ಟನೋ ಅದ್ರ ಕಡೆನೆ ಜಾಸ್ತಿ ಗಮನ ಕೊಟ್ಟು ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೋಬಾ. ಆಗುತ್ತಾ? ಸೀಟ್ ತಂದಿದ್ದೀನಿ.